ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನೀವಿಲ್ಲಿಗೆ ಹೊಸಬ್ರಾಗಿದ್ರೆ, ನನ್ನ ಹೆಸರು ಸ್ವಾತಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋಸ್ಗಳನ್ನ, ಟ್ರಾವೆಲ್ ಬ್ಲಾಗ್ಸ್ ಆಗಿರ್ಬೋದು, ಫುಡ್ ಬ್ಲಾಗ್ಸ್ ಆಗಿರ್ಬೋದು, ಪರ್ಸನಲ್ ಕೇರ್ ಆಗಿರ್ಬೋದು, ರಿವ್ಯೂಸ್, ಬ್ಯೂಟಿ ಟಿಪ್ಸ್, ಹೀಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಸೊ ನೀವು ಈ ವಿಡಿಯೋಸ್ಗಳನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆದರೆ ಸಾಕಾಗಲ್ಲ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಯಾವುದೇ ಒಂದು ವಿಡಿಯೋಸ್ಗಳ ಅಪ್ಡೇಟ್ ನೀವು ಮಿಸ್ ಮಾಡೋದಿಲ್ಲ, ನೋಟಿಫಿಕೇಶನಲ್ಲಿ ನಿಮಗೆ ಬಂದ್ಬಿಡುತ್ತೆ. ಸೊ ಮತ್ತೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನಾನು ಮಿಂತ್ರಾಯಿಂದ ಲೈಕ್ ಅನ್ಬಾಕ್ಸ್ ಆಲ್ರೆಡಿ ಮಾಡಿದ್ದೀನಿ, ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ಆ್ಯಂಡ್ ಈ ಒಂದು ಲೈಕ್ ಪೇಪರಲ್ಲಿ ಪ್ಯಾಕಿಂಗ್ ಬಂದಿರೋದು ತುಂಬಾ ಖುಷಿ ಪಡುವಂಥ ವಿಷಯ, ಬಿಕಾಸ್ ವಿ ಆಲ್ ನೋ ದಟ್ ಪ್ಲಾಸ್ಟಿಕ್ನ ನಾವು ಯೂಸ್ ಮಾಡಬಾರ್ದು, ನಮ್ಮ ಪರಿಸರಕ್ಕೆ ಏನಕ್ಕೂ ಒಳ್ಳೇದಲ್ಲ ಅಂತ ನಮಗೆ ಗೊತ್ತು. ಹಾಗಾಗಿ ನಾವು ಆದಷ್ಟು ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಕ್ಯಾರಿ ಮಾಡಬೇಕು ಅಂತ ಗೊತ್ತು. ಬಟ್ ಎಲ್ಲ ಗವರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಲೈಕ್ ಯಾರಾದರೂ ಸಣ್ಣ ಪುಟ್ಟ ಅಂಗಡಿಯವ್ರುಗಳೇನಾದರೂ ಕವರ್ನ ಇಟ್ಟಿದ್ರೆ ಬಂದ್ಬಿಟ್ಟು ಅದನ್ನೆಲ್ಲ ಸೀಸ್ ಮಾಡಿ ಫೈನ್ ಹಾಕಿ ಹೋಗ್ತಾರೆ. ಬಟ್ ಎಷ್ಟೋ ಕೋಟ್ಯಾಂತರ ಲಕ್ಷಾಂತರ ಆ್ಯಪ್ಗಳಲ್ಲಿ ಎಷ್ಟೋ ಕೋಟಿಗಟ್ಟಲೆ ಯೂಸರ್ಸ್ಗಳಿದ್ದಾರೆ. ನಾವು ಅಜಿಯೋದಿಂದ ಶಾಪ್ ಮಾಡ್ತೀವಿ, ಮಿಂತ್ರಾದಿಂದ ಶಾಪ್ ಮಾಡ್ತೀವಿ, ಅಮೆಝಾನಿಂದ ಶಾಪ್ ಮಾಡ್ತೀವಿ. ಬಟ್ ಅವರೆಲ್ಲ ಏನು ನಮಗೆ ಬಟ್ಟೆ ಬ್ಯಾಗಲ್ಲ ಪ್ರಾಡಕ್ಟ್ ಕಳಿಸ್ತಾರೆ, ಎಲ್ಲರೂ ಪ್ಲಾಸ್ಟಿಕ್ ಬ್ಯಾಗ್ಸ್ನಲ್ಲೇ ಪ್ರಾಡಕ್ಟ್ನ ಕಳಿಸ್ತಾರೆ. ನಿಮಗೆ ಗೊತ್ತಿರ್ಬೋದು, ನಾವು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಪ್ರಾಡಕ್ಟ್ನ ಕಳಿಸ್ತಾರೆ, ಅದ್ರ ಒಳಗಡೆನೂ ಒಂದು ಪ್ಲಾಸ್ಟಿಕ್ ಹಾಕಿ ಟೀ ಶರ್ಟ್ನ ಕವರ್ ಮಾಡಿರ್ತಾರೆ. ಬಟ್ ಐ ಥಿಂಕ್ ಮಿಂತ್ರಾದವರು ಈ ರೀತಿ ಒಂದು ಪೇಪರ್ ಬ್ಯಾಗ್ಸ್ನಲ್ಲಿ, ಹೌದು ಒಳಗಡೆ ಕವರ್ ಅಂತೂ ಹಾಕಿದ್ದಾರೆ, ಬಟ್ ಪೇಪರ್ ಬ್ಯಾಗ್ಸ್ನ ಕಳಿಸಿರೋದು ಒಂದು ಖುಷಿ ಪಡೋವಂಥ ವಿಷಯ ಆ್ಯಂಡ್ ಸಪೋರ್ಟ್ ಮಾಡೋವಂಥ ವಿಷಯ ಅಂತಲೇ ಹೇಳ್ಬೋದು. ಎಲ್ಲರೂ ಏನು ಹೊರಗಡೆ ಎಲ್ಲ ಶಾಪ್ ಮಾಡಬೇಕಾದ್ರೆ ಏನು ತರಕಾರಿ ತರಕ್ಕೆ ಹೋಗಿರ್ತೀರ, ಅವ್ರ ಮೇಲೆಲ್ಲ ನಿಮ್ಮ ದರ್ಬಾರ್ನ ತೋರಿಸ್ತೀರ. ಆದರೆ ಈ ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಎಲ್ಲ ಆ್ಯಪ್ನವರು ನಿಮಗೆ ಕವರ್ಗಳನ್ನೆಲ್ಲೇ ಪಾರ್ಸಲ್ನ ಕಳಿಸ್ತಾರೆ, ಅದ್ರ ಬಗ್ಗೆ ನಿಮಗೆಲ್ಲ ಮಾತಾಡೋಕ್ಕಾಗಲ್ಲ ಅಲ್ವಾ? ಸೊ ಪ್ರೊಟೆಸ್ಟ್ ಮಾಡಿ, ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಇದು ನನ್ನ ಒಂದು ಸಣ್ಣ ಕಿವಿ ಮಾತಂತಲೇ ಹೇಳ್ತೀನಿ. ಆ್ಯಂಡ್ ಕಮ್ ಟು ದ ಪಾಯಿಂಟ್, ಇವತ್ತು ಏನೇನು ತಪ್ಪಿದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ಹೋರಾಟನ ನಾಳೆ ಮಾಡಿದ್ರಾಯ್ತು. ಸೊ ದಿಸ್ ಈಸ್ ಅ ಟೀ ಶರ್ಟ್ ಫ್ರಮ್ ನೈಕಿ, ನಾವೇನಂತ ಕರಿತೀವಿ ಹಾಗೆ. ದಿಸ್ ಈಸ್ ದ ಬೇಸಿಕ್ ನೈಕಿ ಟೀ ಅಂತಲೇ ಹೇಳ್ಬೋದು. ಆ್ಯಸ್ ಯು ಕ್ಯಾನ್ ಸಿ ಆಲ್ಮೋಸ್ಟ್ ಇದ್ರ ಲೆಂತ್ ನಮ್ಮ ಒಂದು ಕರೆಕ್ಟಾಗಿ ಎಲ್ಲಿಗೆ ಕೂರಬೇಕು ಅಲ್ಲಿಗೆ ಬರುತ್ತೆ. ಆ್ಯಂಡ್ ಐ ಆಮ್ ಇನ್ ದ ಸೈಜ್ ಎಸ್. ಆ್ಯಂಡ್ ಇಟ್ ರಿಟೇಲ್ಸ್ ಫಾರ್ 1495 ರುಪೀಸ್. ಎಲ್ಲರೂ ಟೀ ಶರ್ಟ್ನ ಹಾಕ್ತಾರೆ, ಬಟ್ ಸ್ಟಿಲ್ ನನ್ನ ಹತ್ರ ಜಾಕಿ ಟೀ ಶರ್ಟ್ ಇದೆ ಆ್ಯಂಡ್ ಲಿವೈಸ್ ಇದೆ, ಬಟ್ ಐ ಡಿಂಟ್ ಟ್ರೈ ನೈಕ್. ಸೊ ದಟ್ ಈ ಸಲ ನಾನು ಆರ್ಡರ್ ಮಾಡಿದೆ. ಈ ಒಂದು ಟೀ ಶರ್ಟ್ನ ನೀವು ಯಾವ್ಯಾವ ರೀತಿಯೆಲ್ಲ ಸ್ಟೈಲ್ ಮಾಡ್ಬೋದು ಅಂತ ಹೇಳಿದ್ರೆ, ಯು ಜಸ್ಟ್ ಟಕಿನ್ ಲೈಕ್ ಬ್ಲೂ ವಾಸ್ಟ್ ಜೀನ್ಸ್ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಟಕಿನ್ ಮಾಡಿ ವೈಟ್ ಸ್ನೀಕರ್ಸ್ನ ಹಾಕಿ ಸ್ಟೈಲ್ ಮಾಡ್ಬೋದು. ಆರ್ ಎಲ್ಸ್ ಒನ್ ಸೈಡ್ ನಾವು ಟಕಿನ್ ಮಾಡಿ ಇನ್ನೊಂದು ಸೈಡ್ ಬಿಟ್ಟು ಆ ರೀತಿ ಸ್ಟೈಲ್ ಮಾಡ್ಬೋದು. ಆ್ಯಂಡ್ ನಾಟ್ ಹಾಕ್ಬಿಟ್ಟು ಸ್ಟೈಲ್ ಮಾಡ್ಬೋದು. ಆ್ಯಂಡ್ ಈ ಏನೇನಕ್ಕೆ ಇದನ್ನು ಹಾಕ್ಬೋದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಎಲ್ಲೋ ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ ಅಥವಾ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ ಹೊರಗಡೆ ಅಂತ ಹೇಳಿದ್ರೆ, ಅಂಥ ಒಕೇಶನ್ಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಟೀ ಶರ್ಟ್ ಅಂತ ಹೇಳ್ಬೋದು. ನನ್ನ ಮಗನಿಗೂ ನಾನು ಒಂದು ಶೂನ ಬುಕ್ ಮಾಡಿದೆ, ಬಟ್ ಅವನಿಗೆ ಸೈಜ್ ಆಗಲಿಲ್ಲ. ಆ್ಯಂಡ್ ನಾನು ಅದನ್ನು ವಿಡಿಯೋ ಮಾಡಿ ಹಾಕಬೇಕಾಗಿತ್ತು, ಅವಾಗ ನಿಮಗೆ ಗೊತ್ತಾಗ್ತಾ ಇತ್ತು. ನಾನು 6 ಇಯರ್ಸಿಗೆ ಶೂ ಬೇಕು ಅಂತ ಹಾಕಿ ತರಿಸಿದ್ದು, ಅದು ನೈಕೆನೆ. ಬಟ್ ಅದು ನನ್ನ ಸೈಜು ಅಷ್ಟು ದೊಡ್ಡ ಶೂ ಬಂದುಬಿಟ್ಟಿದೆ. ನಾನು ಇವ್ರು 6 ಇಯರ್ಸ್ ಅಂತ ಹಾಕಿದ್ರೆ, ಬಟ್ ಈ ಶೂ ನೋಡಿದ್ರೆ ಇನ್ನೂ 2 ಕಾಲು ಹಾಕ್ಬೋದಲ್ಲ ನನ್ನ ಮಗಂದು ಅಂತ ಅನ್ನಿಸ್ಬಿಡ್ತು. ಸೊ ಗೈಸ್, ಆನ್ಲೈನಲ್ಲಿ ನೀವು ಬ್ರ್ಯಾಂಡೆಡ್ ಒಂದು ಶೂಸ್ನ ತರ್ಸೋಕ್ಕಿಂತ ಮುಂಚೆ ಪ್ಲೀಸ್ ಒಂದ್ಸಲ ಯಾರಾದರೂ ವಿಡಿಯೋಸ್ಗಳನ್ನ ಮಾಡಿದರೆ ಚೆಕ್ ಮಾಡಿಬಿಟ್ಟು ತರಿಸಿ. ಬಟ್ ನನಗಿವಾಗ ಒಂದು ಐಡಿಯಾ ಬಂದಿದೆ,
ಇನ್ ಕೇಸ್ ನಿಮಗೂ ಏನಾದರೂ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಶೂ ಸೈಜ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕೋಣ. ಅದು ನಮ್ಮ ಬಗ್ಗೆ ಅಲ್ಲ, ಮಕ್ಕಳು ಶೂಸ್ ಬಗ್ಗೆ. ಬಿಕಾಸ್ ನಮ್ಮ ಸೈಜ್ ಅಂತೂ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಮಕ್ಕಳು ಶೂಸ್ಗಳು ಎಷ್ಟು ತರಿಸ್ಬೇಕಂತ ಗೊತ್ತಿರಲ್ಲ. ಆ್ಯಂಡ್ ಅನದರ್ ಒನ್ ಫ್ರಮ್ ಲಿವೈಸ್, ಲೈಕ್ ಐ ಆಮ್ ಅ ಲಾಯಲ್ ಕಸ್ಟಮರ್ ಟು ಲಿವೈಸ್ ಅಂತಲೇ ಹೇಳ್ಬೋದು, ಬಿಕಾಸ್ ಸಾಕಷ್ಟು ಟೀಸ್ ಎಲ್ಲ ಇದೆ. ಆ್ಯಂಡ್ ಇದು ಒಂದು ಶಾರ್ಟ್ ಡ್ರೆಸ್, ನಮ್ಮ ನನ್ನ ನೀ ತನಕ ಬರುತ್ತೆ. ಇಲ್ಲಿ ಸೈಡಲ್ಲಿ ಸ್ಪ್ಲಿಟ್ಸ್ ಇದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ಐ ಜಸ್ಟ್ ಲವ್ಡ್ ಇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ರಿಟೇಲ್ಸ್ ಫಾರ್ 2,199 rupees. ಆ್ಯಸ್ ಯು ಕ್ಯಾನ್ ನೋ, ಬ್ರ್ಯಾಂಡೆಡ್ ಅಲ್ಲಿ ಏನೊಂದು ಆಫರ್ ಕೊಟ್ಟರೆ 20-30 ಕೊಟ್ಟರೆ ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಇರಲ್ಲ. ಬಟ್ ನಾನು ಇದು ಎರಡನ್ನು ಏನಕ್ಕೆ ಮಾಡಿದೆ ಅಂತ ಹೇಳಿದ್ರೆ, ಆ ಶೂ ಜೊತೆ ನೋಡಿದಾಗ ನನಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ಮಾಡಿದೆ. ಈ ಸ್ಟೈಲಲ್ಲಿ ನನ್ನ ಹತ್ರ ಡ್ರೆಸ್ಗಳು ಇರಲಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡಬೇಕು ಅಂತ ಹೇಳಿದ್ರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಅಲ್ಲಿ ನಾನು ವಿಡಿಯೋಸ್ಗಳನ್ನಾಗಿರ್ಬೋದು ಅಥವಾ ಫೋಟೋಸ್ಗಳನ್ನಾಗಿರ್ಬೋದು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ಈ ಒಂದು ಟೀ ಶರ್ಟ್ನ ಕ್ವಾಲಿಟಿ ಬಗ್ಗೆ ಎಲ್ಲ ಹೇಳಿದ್ದು ನಿಮಗೆ ಇಷ್ಟ ಆಗಿದೆ, ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದು ಹೇಗೆ ಕಾಣುತ್ತೆ ಅಂತ ನೋಡಬೇಕು ಅಂತ ಹೇಳಿದ್ರೆ, ಹೇಳಿದ್ನಲ್ಲ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಅಲ್ಲಿ ಸ್ಟೋರೀಸ್ಗಳಲ್ಲಿ ನಾನು ಇದನ್ನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಈ ಡ್ರೆಸ್ನ ನಾವು ವೆಕೇಷನ್ಗೆ ತುಂಬಾ ಚೆನ್ನಾಗಿರುತ್ತೆ, ಸ್ಪೆಷಲಿ ಸಮ್ಮರಲ್ಲಿ ನಾವು ಯಾವುದಾದ್ರೂ ಒಂದು ಟ್ರಿಪ್ ಮಾಡ್ತಾ ಇದ್ದೀವಿ, ಯಾವುದೋ ಲೈಕ್ ಹೊರಗಡೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ, ಹಿಲ್ ಸ್ಟೇಷನ್ಸಿಗೆ ಅಂತ ಹೇಳಿದ್ರೆ, ಅಂಥ ಟೈಮಲ್ಲಿ ಸ್ಟೈಲ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ಇದನ್ನು ಹಾಕ್ಬಿಟ್ಟು ಒಂದು ವೈಟ್ ಸ್ನೀಕರ್ಸ್ ಹಾಕಿ ಜಸ್ಟ್ ಒಂದು ಬ್ಯಾಕ್ ಪ್ಯಾಕ್ನ ಹಾಕಿಬಿಟ್ರೆ ಇಟ್ಸ್ ಲುಕ್ ಕ್ಲಾಸಿ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಕ್ಲಾಸಿಯಾಗಿ ಕಾಣುತ್ತೆ. ಸ್ಟೈಲ್ ಮಾಡೋ ವೇಸ್ನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೇನು ನಿಮಗೆ ಬಿಟ್ಟಿದ್ದು, ಯಾವ್ಯಾವ ರೀತಿ ಹಾಕ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.